ಸರಣಿ ಹೆಚ್ಚಿನ ಒಂದು ಆರ್ಟಿಕಲ್ ಬಂದಿದೆ ಆಕ್ಚುಲಿ, ಅದು ನೋಡಿ ಅದು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗ್ತಿತ್ತು. ಅದನ್ನ ನೋಡಿ ಅದ್ರ ಬಗ್ಗೆ ಒಂದಿಷ್ಟು ಸಂಶೋಧನೆ ಮಾಡಿ, ನಮ್ಗೆ ಗೊತ್ತಿರೋ ಜೈಲಿದ್ದಾರೆ ಅವ್ರ ಜೊತೆ ಜೈಲಿಗೆ ಹೋಗಿ ಒಂದಿಷ್ಟು ಏನೇನೆಲ್ಲ ಇದೆ ಅಂತ ವಿಷಯಗಳು ತಿಳ್ಕೊಂಡು ಅದು ತಿರುಗ್ತಾ ತಿರುಗ್ತಾ ನಮಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತು ಅದೊಂದು ಕ್ಯಾರೆಕ್ಟರ್. ಆ್ಯಕ್ಚುಲಿ ಕರೆಕ್ಟಾಗಿ ಇದಕ್ಕೆ ಫಿಕ್ಸ್ ಆಗಿದೆ ಏನಂದರೆ, ಲಾಕ್ಡೌನ್ ಟೈಮಲ್ಲಿ ನಾನು ವಿನೋದ್ ಸರ್ ಮನೆಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋ ಆ್ಯಕ್ಚುಲಿ ಅವ್ರಿಗೂ ತಿಳಿಲ್ಲ ಆಯಿತು, ತುಂಬ ಇಷ್ಟ ಆಯಿತು. ಅಲ್ಲಿಂದ ಇದು ಮಾದೇವ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಒಂದು ಎಮೋಷನ್ಲೆಸ್ ಫೆಲೋ, ಎಮೋಷನ್ ಆದರೆ ಏನೇನೆಲ್ಲ ಆಗುತ್ತೆ ಅನ್ನೋದೇ ಥಿನ್ ಲೈನ್ ಆ್ಯಕ್ಚುಲಿ. ಅದು ಆ್ಯಕ್ಚುಲಿ ಅವ್ರು ಇಡೀ ಸಿನಿಮಾ ಅವ್ರು ಭುಜದ ಮೇಲೆ ಹಾಕೊಂಡು ತೊಗೊಂಡೋಗ್ಬಿಟ್ಟಿದ್ದಾರೆ ಸರ್ ಆ್ಯಕ್ಚುಲಿ. ಅದು ಸಿನಿಮಾ ಕ್ಯಾರೆಕ್ಟರ್ ಯಾವತ್ತೂ ಕೂಡ ಆಚೆ ಬಂದಿಲ್ಲ ಅವರು. ಜನರಲ್ ಆಗಿ ಶೂಟಿಂಗ್ ಅಲ್ಲಿ ಸ್ಮೈಲ್ ಮಾಡೋದು, ನಗ್ಸೋದು, ಅದ್ಮಿಗೂ ಮಾಡೋದು, ಇವರು ನಾನು ಯಾರು ನಗಿಸ್ಬೇಡಿ ಅನ್ನೋದು, ಯಾಕಂದ್ರೆ ಫೇಸಲ್ಲಿ ಗೊತ್ತಾಗ್ಬಿಡುತ್ತೆ ಎಕ್ಸ್ಪ್ರೆಷನ್ಸ್. ಹಾಗಾಗಿ ಸೈಲೆಂಟ್ ಆಗಿರೋದು ನೀವು ಇಲ್ಲಿ ನೋಡಿದ್ದಾರಲ್ಲ ಆ ಥರ. ಆ್ಯಕ್ಚುಲಿ ಇಡೀ ಸಿನಿಮಾದಲ್ಲಿ 4 ನಿಮಿಷ ಇರೋ ಡೈಲಾಗ್ ಬರುತ್ತೆ ಇಡೀ ಸಿನಿಮಾ. ಆ್ಯಕ್ಚುಲಿ ಇದಾಗಿ ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲೇ ಮಾತಾಡೋದು. ಆ್ಯಕ್ಚುಲಿ ಒಂದು ಇಂಟರ್ವಲ್ ಸಿಗೋದು ಉದ್ದ ಆಯಿತು ಡೈಲಾಗು, ಫುಲ್ ನೋಡಿದ್ವಿ ಮೊನ್ನೆ ಇದು ಡೈಲಾಗ್ ಸೆಟ್ ಆಗ್ತಿಲ್ಲ, ನಾವೆಲ್ಲ ಯೋಚನೆ ಮಾಡಿ ಮಾಡಿ ಅದನ್ನ ಕಟ್ ಮಾಡ್ಬಿಟ್ಟು. ಹಂಗಾಗಿ 4 ಮಿನಿಟ್ಸ್ ಆ್ಯಕ್ಷನ್. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ 7 ಫೈಟ್ ಇದೆ ಸರ್. ಮೇಜರ್ ಫೈಟ್ಸ್ ಮಾಡಿದ್ದು ಪುಷ್ಪ ಫೈಟ್ ಮಾಡಿದ್ರು ನಮ್ಮ ರಿಯಲ್ ಸತೀಶ್ ಅಂತ, ಆಮೇಲೆ ನಮ್ಮ ವಿಕ್ರಮ್ ಅವರು ಮಾಡಿದ್ರು, KJF ಕಾಂತಾರ ಮಾಡಿದ್ದರು, ಆಮೇಲೆ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಫೈಟ್ ಬಂದು ಮಂಜು ಸರ್ ಮಾಡಿದ್ರು, ಅಂಡ್ ಇನ್ನೊಂದು ಕಿಟ್ಟಿ ಸರ್ ಒಂದು ಫೈಟ್ ಬಂದು ಡ್ಯಾನ್ಸ್ ಮಾಸ್ಟರ್ ಮಾಡಿದ್ರು. ಡ್ಯಾನ್ಸ್ ಮಾಸ್ಟರ್ ಬಂದು ನಿಕ್ಸನ್ ಅಂತದ್ದು, ನಿಕ್ಸನ್ ಪ್ರವೀಣ್ ನೋಡಿ, ನಿಕ್ಸನ್ ಅವರು ವರ್ಷ ಮಾರಿ ಎಲ್ಲ ಮಾಡಿದ್ರು. ಸೊ ನಾವೆಲ್ಲ ಹೈದರಾಬಾದ್ ಮಾಡ್ತಿದ್ವಲ್ಲ, ಹೆಂಗು ಬಂದಿದ್ರು ಹಂಗೆ ಅವರು ಜಾಯ್ನ್ ಆದರು ಸರ್ ಅವತ್ತು. ಆಮೇಲೆ ನಮ್ಮ ಸಿನಿಮಾ ಆರ್ಟಿಸ್ಟ್ಗಳ ಬಗ್ಗೆ ಅಂತಂದ್ರೆ ಹೀರೋ ಸರ್, ಮತ್ತೆ ನಮ್ಮ ಸೋನಲ್ ಮೇಡಮ್, ಸೋನಲ್ ಮೇಡಮ್ ಅಷ್ಟೇ, ಅವರು ಸಿಕ್ಕಾಬಿಟ್ಟೆ ಹೆಂಗೆ ಅಂದ್ರೆ ಚಿಕ್ಕಮಕ್ಕಳ ಥರ, ಚಿಕ್ಕಮಕ್ಕಳ ಥರ ಅಂದ್ರೆ ಜಾಲಿಯಾಗಿ ನಗಿಸ್ಕೊಂಡು ಚಿಕ್ಕ ಅಂದ್ರೆ ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಸಿಕ್ಕಾಬಿಟ್ಟೆ ಸೀರಿಯಸ್ ಆಗಿ ಅಷ್ಟೇ ಕಾಂಟ್ರಾಸ್ಟ್ ಆಗಿ ಇದು ಮಾಡ್ತಾ ಇದ್ರು. ಸಖತ್ ಜೋಗಾಗಿರ್ತಾರೆ ಅವರಿದ್ರೆ, ಫುಲ್ ಟೈಮ್ ಪಾಸ್ ಆಗ್ತಿರುತ್ತೆ ಶೂಟಿಂಗ್ ಅಲ್ಲಿ, ಎಲ್ಲರೂ ನಮ್ಮ ಬಳಿ ನಾವು ಶೂಟಿಂಗ್ ಮಾಡ್ತಿರ್ತೀವಿ, ಎಲ್ಲರೂ ಎಂಗೇಜಿಂಗ್ ಮಾಡ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿ. ಅವ್ರ ಪಾತ್ರ ತುಂಬಾ ಗಟ್ಟಿಯಾಗಿರೋ ಪಾತ್ರ ಸಿನಿಮಾದಲ್ಲಿ, ಅವ್ರದ್ದು 2 ಶೇಡ್ಸ್ ಕಾಣುತ್ತೆ. ಯಾಕಂದ್ರೆ ಇಬ್ರು ಕೂಡ ಪಾತ್ರದಲ್ಲಿ ಒಂದ್ಸಲ ಇನ್ವಾಲ್ವ್ ಆಗ್ಬಿಟ್ರೆ ಅದು ಪ್ಯಾಕಪ್ ಆಗುತ್ತೆ ಅಂತ ಹಂಗೆ ಇರ್ತಿದ್ರು ಸರ್. ಅದು ಆಕ್ಚುಲಿ ಪ್ಲಸ್ ಪಾಯಿಂಟ್. ಆಮೇಲೆ ನಮ್ಮ ಕಿಟ್ಟಿ ಸರ್ ಅಷ್ಟೇ, ಆಕ್ಚುಲಿ ಮೇಜರ್ ಅವರು ವಿಲನ್ ಆಗಿ ಮಾಡಿದ್ದಾರೆ ಕಿಟ್ಟಿ ಸರ್, ಶೂಟಿಂಗ್ ಮಾಡೋದು ಅಷ್ಟೇ, ಅವ್ರು ಯಾವತ್ತೂ ಇದು ಈ ಪಾತ್ರ ಅವ್ರು ಮಾಡಿಲ್ಲ, ಅವರು ಫಸ್ಟ್ ಟೈಮ್ ಈ ಥರ ಮಾಡಿದ್ರು. ಮತ್ತೆ ನಮ್ಮ ಕಾಕ್ರೋಚ್ ಅಷ್ಟೇ, ಆಮೇಲೆ ನಮ್ಮ ಅಚ್ಯುತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವರು ಟ್ರೈನ್ ಡ್ರೈವರ್ ಆಕ್ಚುಲಿ, ಲೋಕೋ ಪೈಲಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮಹಾಲಕ್ಷ್ಮಿ ಮೇಡಮ್ದು ಒಳ್ಳೆ ಪಾತ್ರ, ಗೆಸ್ಟ್ ಕ್ಯಾರೆಕ್ಟರ್ ಆಕ್ಚುಲಿ.